ولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل على سيدنا محمد وعلى آل سيدنا محمد. اللهم وصل وبلغ مثل ثواب ما قرأناه وما صليناه منا إلى حضرة سيدنا وشفيعنا المصطفى محمد صلى الله. اللهم آته الوسيلة والفضيلة والدرجة الرفيعة وابعثه مقاما محمودا الذي وعدته ورزقنا شفاعته يوم القيامة إنك لا تخلف الميعاد. وإلى حضرة أرواح آبائه وإخوانه وأزواجه وذرياته وآله وأهل بيته وأصحابه البدريين والوحديين وبقية الصحابة والقرابة كلهم رضوان الله تعالى عن كل واحد منهم أجمعين. وإلى حضرة أرواح سائر الأنبياء والأولياء والعلماء والشهداء والصالحين. اللهم ربنا آتنا في الدنيا حسنة وفي الآخرة حسنة وقنا عذاب النار. اللهم بارك لنا في طعامنا وشرابنا وتجاراتنا وسائر معاملاتنا في معهدنا سيما في هذا الأمر بركة تامة كما باركت على عبادك الصالحين. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله. سبحان ربك رب العزة عما يصفون وسلام على المرسلين والحمد لله رب العالمين. مهتاد ಪ್ರಾರಂಭಿಕ ಪ್ರಾರ್ಥನೆಗೆ ನೇತೃತ್ವ ನೀಡಿದ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದ್ ಅವರಿಗೆ ಅಭಿನಂದನೆಗಳು. ನಮ್ಮ ಕಾರ್ಯಕ್ರಮದ ಅಧಿಕೃತವಾದ ಉದ್ಘಾಟನೆಯನ್ನು ಕರ್ನಾಟಕ ಜಮ್ಇಯತುಲ್ ಉಲಮಾ ಅಹ್ಲು ಸುನ್ನತಿ ವಲ್ ಜಮಾ ಇದರ ಅಧ್ಯಕ್ಷರು, ಕರ್ನಾಟಕದ ಅನೇಕ ದಕ್ಷಿಣ ಜಿಲ್ಲೆಗಳ ಗೌರವಾನ್ವಿತ ಸಂಯುಕ್ತ ಜಮಾಅತ್ ಕಾಜಿಗಳು ಆದ ಶೇಖನ PM ಇಬ್ರಾಹಿಂ ಮುಸ್ಲಿಯಾರ್ ಬೇಕಲ್ ಉಸ್ತಾದ್ ಅವರು ಉದ್ಘಾಟಿಸಲಿದ್ದಾರೆ. ಅಧಿಕೃತವಾದ ಉದ್ಘಾಟನಾ ಕಾರ್ಯಕ್ರಮ ಇನ್ಶಾ ಅಲ್ಲಾಹ್ ಶೀಘ್ರದಲ್ಲೇ ನಡೆಯಲಿದೆ. ಈ ಕಾರ್ಯಕ್ರಮದ ಉದ್ದೇಶ ಲಕ್ಷ್ಯಗಳ ಬಗ್ಗೆ ಇಲ್ಲಿ ಸೇರಿರುವ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಮದರಸಾಧ್ಯಾಪಕರು ಕಳೆದ 15 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯ ಸೇವೆಗಳನ್ನು ಮಾಡಿ ಮದರಸಾ ವಿದ್ಯಾಭ್ಯಾಸವನ್ನು ಜನಪ್ರಿಯಗೊಳಿಸುವಲ್ಲಿ, ಜಾತ್ಯತೀತ ಸಮಾಜದಲ್ಲಿ ಮದ್ರಸಾ ಶಿಕ್ಷಣದ ಮಹತ್ವವನ್ನು ಪರಿಣಾಮಕಾರಿಯಾಗಿ ಬೋಧಿಸುವಲ್ಲಿ, ಬಹಳ ಇಕ್ಕಟ್ಟಿನ ಸಮಯದಲ್ಲಿ ಆಧುನಿಕ ವಿದ್ಯಾಭ್ಯಾಸದ ಸಮಯಗಳ ಒತ್ತಡಗಳ ಮಧ್ಯೆ ಅತ್ಯಂತ ಕನಿಷ್ಠವಾದ ಸಮಯದಲ್ಲಿ ಗರಿಷ್ಠವಾದ ಧಾರ್ಮಿಕ ಜ್ಞಾನ ಪಡೆಯುವಂತಹ ಒಂದು ಬೃಹತ್ ಕಳೆದ ಒಂದು ವರ್ಷದಿಂದ ಈಚೆ ಬಹಳಷ್ಟು ಕಾರ್ಯಕ್ರಮಗಳ ಮೂಲಕ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು SEDC ಅದರ ಸಾನ್ನಿಧ್ಯವನ್ನು ಇಡೀ ಸಮಾಜಕ್ಕೆ ಮನವರಿಕೆ ಮಾಡಿಕೊಟ್ಟಿದೆ. ಇವತ್ತು ಕೂಡ ಕರ್ನಾಟಕದ ಚರಿತ್ರೆಯಲ್ಲಿ ಮೊಟ್ಟಮೊದಲ ಬಾರಿ ಮದ್ರಸಾ ಅಧ್ಯಾಪಕರ ವ್ಯವಸ್ಥಿತವಾದ ಒಂದು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳುವ ಮೂಲಕ ಸರ್ವರ ಪ್ರಶಂಸೆಗೆ ಪಾತ್ರವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ನಡೆದ ಪುರಭವನದ ಶೈಕ್ಷಣಿಕ ಸಮಾವೇಶದಲ್ಲಿ ನಿಸ್ವಾರ್ಥವಾಗಿ ಈ ನಾಡಿನ ಮದ್ರಸೆಗಳಲ್ಲಿ ಸೇವೆ ಮಾಡಿದ ಅಧ್ಯಾಪಕರನ್ನು, ವ್ಯವಸ್ಥಿತವಾಗಿ ಕಾರ್ಯಾಚರಣೆ ಮಾಡುತ್ತಿರುವ ಮದ್ರಸೆಗಳನ್ನು ಗುರುತಿಸಿ ಅಭಿನಂದಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಈ ನಾಡಿನಲ್ಲಿರುವ ನೂರಾರು ಮಂದಿ ನಿಸ್ವಾರ್ಥ ವಿದ್ಯಾರ್ಥಿ ಅಧ್ಯಾಪಕರ ಪೈಕಿ ಅರ್ಹರನ್ನು, ಅದರಲ್ಲಿ 15 ಮಂದಿಯನ್ನು ಆಯ್ಕೆ ಮಾಡುವ ಅತ್ಯಂತ ಸಾಹಸಕರವಾದ ಕೆಲಸವನ್ನು ಈಗಾಗಲೇ ಮಾಡಿ ಆಯ್ದ 15 ಮಂದಿಯನ್ನು ಇಲ್ಲಿ ಗುರುತಿಸಿದ್ದಾರೆ. ಅವರಲ್ಲದೆ ಅದೆಷ್ಟೋ ನೂರಾರು ಮುಅಲ್ಲಿಮರು ನಿಸ್ವಾರ್ಥವಾಗಿ ನಮ್ಮ ನಾಡಿನ ಮದ್ರಸೆಗಳಲ್ಲಿ ಸೇವೆ ಮಾಡುತ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಗುರುತಿಸಿ ಗೌರವಿಸಲು ವೇದಿಕೆ ಸಾಕಾಗದ ಕಾರಣ ಕೇವಲ 15ನೇ ವಾರ್ಷಿಕೋತ್ಸವದ ಅಂಗವಾಗಿ 15 ಮಂದಿಯನ್ನು ಮಾತ್ರ ಗೌರವಿಸುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ SCDC 15 ವರ್ಷಗಳ ಶ್ರೇಷ್ಠ ಸೇವೆಯನ್ನು ದಾಖಲಿಸುವ ಒಂದು ಸೋವೆನೀರ್, ಅಲ್ ಇಲ್ಮ್ ಎನ್ನುವ ಸೋವೆನೀರನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ನಾಯಕರುಗಳು ಆಸೀನರಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನಿರ್ವಹಿಸಿದ ಕರ್ನಾಟಕದ ಸುನ್ನಿ ಸಂಘಟನೆಗಳ ಒಕ್ಕೂಟವಾದ ಸುನ್ನಿ ಕೋಆರ್ಡಿನೇಷನ್ ಕಮಿಟಿಯ ರಾಜ್ಯಾಧ್ಯಕ್ಷರು, ಜಮೀಯತುಲ್ ಉಲಮಾದ ರಾಜ್ಯ ಉಪಾಧ್ಯಕ್ಷರು ಆಗಿರುವ ಶೇಖುನಾ PM ಅಬ್ಬಾಸ್ ಉಸಾದ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಗುರುತಿಸಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಕರ್ನಾಟಕ ಸುನ್ನಿ ಜಮೀಯತುಲ್ ಉಲಮಾದ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಇಂದು ಆಯ್ಕೆಗೊಂಡ ಝೈನುಲ್ ಉಲಮಾ M ಅಬ್ದುಲ್ ಹಮೀದ್ ಉಸ್ತಾದ್ ಮಾಣಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಚನದ ಮೂಲಕ ನಮ್ಮನ್ನು ಧನ್ಯಗೊಳಿಸಲಿರುವ ಸಮಸ್ತ ಕೇರಳ ಜಮೀಯತುಲ್ ಉಲಮಾದ ಕೇಂದ್ರ ಮುಷಾವರಾದ ಉಪಾಧ್ಯಕ್ಷರು, ನಮ್ಮೆಲ್ಲರ ಗುರುವರಿಯರೂ ಆದ ಉಸ್ತಾದುಲ್ ಅಸಾತೀರ್ ತಾಜು ಶರಿಯಾ ಶೇಖುನಾ M ಅಲಿಕುಂಜ್ ಉಸ್ತಾದ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಸುನ್ನಿ ಯುವಜನ ಸಂಘದ ರಾಜ್ಯಾಧ್ಯಕ್ಷರಾದ ಅಲ್ಹಾಜ್ KP ಹುಸೇನ್ ಸಾಡಿ, ಪ್ರಖ್ಯಾತ ಉದ್ಯಮಿಗಳಾದ ಜನಾಬ್ UK ಮೋಡು ಹಾಜಿ ಕಣಚೂರ್, ಕರ್ನಾಟಕ ರಾಜ್ಯ SSFನ ಅಧ್ಯಕ್ಷರಾದ ಸನ್ಮಾನ್ಯರಾದ NK ಮೊಹಮ್ಮದ್ ಶಾಫಿ ಸಾಡಿ, ಅದೇ ರೀತಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ನ್ಯಾಯವಾದಿ BM ಮೊಹಮ್ಮದ್ ಹನೀಫ್, ನೂತನವಾಗಿ ಆಯ್ಕೆಗೊಂಡ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜನಾಬ್ MA ಗಫೂರ್ ಉಡುಪಿ, ಸುದೀರ್ಘಕಾಲದ ರಾಜಕೀಯ ಸಾಮಾಜಿಕ ಸೇವೆಯ ಬಳಿಕ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಆಯ್ಕೆಗೊಂಡ ನಮ್ಮೆಲ್ಲರ ಪ್ರೀತಿಪಾತ್ರರಾದಂತಹ ಹಾಜಿ BH ಖಾದರ್ ಬಂಟ್ವಾಲ್, ಕರ್ನಾಟಕ ರಾಜ್ಯದ ಸುನ್ನಿ ಜಮೀಯತುಲ್ ಉಲಮಾ, ಜಮೀಯತುಲ್ ಮುಅಲ್ಲಿಮೀನ್, ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ಅದೇ ರೀತಿ ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ SMA, ಇವರೆಲ್ಲರನ್ನೂ ಕೂಡ ಎಲ್ಲರ ನಾಯಕರು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ. ಅವರ ಉಪಸ್ಥಿತಿಯನ್ನು ನಾವು ಗುರುತಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದ್ದ ಸೈಯದ್ ಫಸಲ್ ಕೋಯ್ ಮತ್ತಂಗಳಲ್ ಬುಹಾರಿ ಕೂರತ್ ನಮ್ಮ ಕಾರ್ಯಕ್ರಮಕ್ಕೆ ಇನ್ಶಾ ಅಲ್ಲಾ ತಲುಪಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವಂತಹ ಅಮೀನು ಶರಿಯಾ ಅಧ್ಯಕ್ಷರು, ಸುನ್ನಿ ಜಮೀಯತುಲ್ ಮುಅಲ್ಲಿಮೀನ್ ಕೇಂದ್ರ ಸಮಿತಿ ಸಯೀದ್ ಅಲಿ ಬಾಫಕಿ ತಂಗಳ್ ಕಣ್ಣಿನ ಶಸ್ತ್ರಕ್ರಿಯೆಯಿಂದಾಗಿ ವಿಶ್ರಾಂತಿಯಲ್ಲಿರುವುದರಿಂದ ಈ ಕಾರ್ಯಕ್ರಮಕ್ಕೆ ಬರುವ ತನ್ನ ತೊಂದರೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್ ಅಧ್ಯಕ್ಷರಾದ ಸಯೀದ್ KS ಹಾತಕೋಯ್ ತಂಗಳ್ ಕುಂಬೂಲ್ ಇನ್ಶಾ ಅಲ್ಲಾ ನಮ್ಮ ವೇದಿಕೆಗೆ ತಲುಪಲಿದ್ದಾರೆ. ಅದೇ ರೀತಿ ಶೇಖುನಾ ಕಾಂದಬರಂ ಉಸ್ತಾದ್, ಬೆಳಗ್ಗೆ ನಡೆದಂತಹ ಸುನ್ನಿ ಜಮೀಯತುಲ್ ಉಲಮಾದ ಕೇಂದ್ರ ರಾಜ್ಯ ಸಮಿತಿಯ ಮುಷಾವರಾ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಶೀಘ್ರದಲ್ಲಿ ಅವರು ವೇದಿಕೆಗೆ ಬರಲಿದ್ದಾರೆ. ಅದೇ ರೀತಿ ಸೈಯದನಾ ಖಲೀಲ್ ಇಬ್ರಾಹಿಂ ಖಲೀಲ್ ಬುಖಾರಿ ತಂಗಳ್, ಪೇರೋಡ್ ಅಬ್ದುಲ್ ರಹಮಾನ್ ಸಖಾಫಿ ಎಲ್ಲರೂ ಕೂಡ ಇನ್ಶಾ ಅಲ್ಲಾ ನಮ್ಮ ವೇದಿಕೆಗೆ ತಲುಪಲಿದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶೇಬಿ ರಮಣತರೈಗಳು, ಹಾಜಿ CM ಇಬ್ರಾಹಿಂ, ತನ್ವೀರ್ ಸೇಠ್, UT ಖಾದರ್, ಶ್ರೀ ನಳಿನ್ ಕುಮಾರ್ ಕಟೀಲ್, ಶ್ರೀ ಅಭಯಚಂದ್ರ ಜೈನ್, ಶ್ರೀ BA ಮೊಯ್ದೀನ್ ಬಾಬಾ, ಶ್ರೀ ಜೆ ಆರ್ ಲೋಬೋ, ಐವನ್ ಡಿಸೋಜಾ, ಶ್ರೀ ಹರಿನಾಥ್, ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಹಾಜಿ ಏನಪ್ಪ ಅಬ್ದುಲ್ಲಾ ಕುಂಜಿ, ಹಾಜಿ ಬಿ ಎಂ ಫಾರೂಕ್, ಹಾಜಿ ಎಸ್ ಎಂ ರಶೀದ್, ಡಾಕ್ಟರ್ ಮೋಹನ್ ಆಳ್ವಾ, ಹಾಜಿ ಕೆ ಎಸ್ ಮೊಹಮ್ಮದ್ ಮಸೂದ್, ಹಾಜಿ ಅನ್ವರ್ ಶರೀಫ್ ಬೆಂಗಳೂರು, ಹಾಜಿ ಎಸ್ ಎಸ್ ಎ ಖಾದರ್ ಹಾಜಿ ಬೆಂಗಳೂರು, ಉಳ್ಳಾಳ ದರ್ಗಾಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್, ಜಿಲ್ಲಾ ಕಾಂಗ್ರೆಸ್ನ ಉಸ್ತುವಾರಿ ಅಧ್ಯಕ್ಷರಾದ ಹಾಜಿ ಇಬ್ರಾಹಿಂ ಕೋಡಿಜಾಲ್, ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಇಂಟರ್ನ್ಯಾಷನಲ್ ಕಮಿಟಿ ಪ್ರಧಾನ ಕಾರ್ಯದರ್ಶಿ ಹಾಜಿ ಶೇಖ್ ಬಾವಾ, ಉದ್ಯಮಿಗಳಾದ ಜನಾಬ್ ಹಾಜಿ ಕುಂಜ್ ಅಹಮದ್, ಮುಸ್ಲಿಂ ಜಮಾತ್ ಕೌನ್ಸಿಲ್ ಜಿಲ್ಲಾಧ್ಯಕ್ಷರಾದ ಎ ಹೈದರ್ ಪ್ರತಿಪಾಡಿ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಸೆನೆಟ್ ಮೆಂಬರ್ ಆದಂತಹ ಡಾಕ್ಟರ್ ಯು ಟಿ ಇಫ್ತಿಕಾರ್, ಕಾರ್ಪೊರೇಟರ್ಗಳಾದ ಅಬ್ದುಲ್ ರೌಫ್ ಬಜಾಲ್, ಅಬ್ದುಲ್ ಅಜೀಜ್ ಕುದ್ರೋಳಿ, ಅಬ್ದುಲ್ ಲತೀಫ್ ಕಂದಕ್, ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಅಧ್ಯಕ್ಷರಾದ ಅಬ್ದುಲ್ ರೌಫ್ ಹುತ್ತಿಗೆ, ಆಜಾದ್ ಆಡ್ವೇಸ್ನ ಮಾಲೀಕರಾದ ಜನಾಬ್ ಮನ್ಸೂರ್ ಅಹಮದ್, ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್ ಇದರ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಅಲ್ಹಾಜ್ ಕೆ ಸಿ ಇಸ್ಮಾಯಿಲ್ ಕಿನ್ಯ ಜುಬೈಲ್, ಇವರೆಲ್ಲರ ಉಪಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗುರುತಿಸ್ತಾ ಇದ್ದೇವೆ. ಜನಾಬ್ ಇಬ್ರಾಹಿಂ ಬಾವಾ ಹಾಜಿ ಅವರನ್ನು ಆಧಾರಪೂರ್ವಕ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಅಧಿಕೃತವಾದ ಉದ್ಘಾಟನಾ ಕಾರ್ಯಕ್ರಮ ನಡೆಯುವುದಕ್ಕಿಂತ ಮುಂಚಿತವಾಗಿ ನಮ್ಮೊಂದಿಗೆ ಎರಡು ಆಶೀರ್ವಚನದ ಮಾತುಗಳನ್ನು ಆಡಿದ್ದಾರೆ ಸಮಸ್ತ ಕೇರಳ ಜಮಇಯತುಲ್ ಉಲಮಾದ ಉಪಾಧ್ಯಕ್ಷರು, ನಮ್ಮೆಲ್ಲರ ಗುರುವರಿಯರಾದ ಶೇಖುನ ಉಸ್ತಾದುಲ್ ಅಸಾತೀರ್ ತಾಜು ಶರೀಅ ಎಂ ಅಲಿ ಕುಂಜಿ ಉಸ್ತಾದ್ ഈ മഹത്തായ സംഗമത്തെ അഭിസംബോധനം ചെയ്തുകൊണ്ട് ആശീർവാദ പ്രഭാഷണം നടത്താൻ ഒന്നിരായ ശൈഖുന അലി കുഞ്ഞ് ഉസ്താദിനെ ആദരപൂർവ്വം ക്ഷണിച്ചുകൊള്ളുന്നു.